ಖರ್ಜೂರ ಡೇಟ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇದರಲ್ಲಿ ಐರನ್ ಅಂಶ ಇದೆ, ವಿಟಮಿನ್ ಸಿ ಅಂಶ ಇದೆ. ಇದನ್ನು ನೀವು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಇದರಲ್ಲಿ ಯಥೇಚ್ಛವಾಗಿ ಐರನ್ ಇರೋದ್ರಿಂದ ನಿಮಗೆ ರಕ್ತಹೀನತೆ ಸಮಸ್ಯೆ ಬರೋದಿಲ್ಲ. ರಾತ್ರಿ ಮಲಗುವ ಮುನ್ನ ಬೆಳಗ್ಗೆ ಎದ್ದ ತಕ್ಷಣ ಇದರ ಸೇವನೆಯಿಂದ ಅದ್ಭುತವಾಗಿರ್ತಕ್ಕಂಥ ಲಾಭಗಳನ್ನು ಪಡೆಯಬಹುದು. ಕಾರ್ನರಿ ಆರ್ಟರಿ ಡಿಸೀಸ್ಗಳು ಜಾಸ್ತಿ ಬರ್ತಾ ಇದ್ದಾವೆ. ಇನ್ನು ಕೆಲವು ಜನರಲ್ಲಿ ಹಾರ್ಟ್ ವಾಲ್ಗಳು ವೀಕ್ನೆಸ್ ಆಗ್ತಾ ಇದ್ದಾವೆ, ಸಡನ್ ಆಗಿ ಹಾರ್ಟ್ ಏನಾಗುತ್ತೆ ಬಂದಾಗ್ಬಿಡ್ತದೆ, ಅದಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಕಾರ್ನರಿ ಆರ್ಟರಿ ಕ್ಯಾಲ್ಸಿಫಿಕೇಶನ್. ಇದರ ಸೇವನೆಯಿಂದ ನರ ದೌರ್ಬಲ್ಯತೆ ನಿವಾರಣೆ ಆಗ್ತದೆ, ಗರ್ಭಕೋಶದ ಸಮಸ್ಯೆಗಳಿರ್ತವೆ. ಇಂತಹ ಸಮಸ್ಯೆಗಳನ್ನು ಕೂಡ ಈ ಒಂದು ಡೈಟ್ಸಿಂದ ನಾವು ಪರಿಹಾರ ಮಾಡಿಕೊಳ್ಬೋದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣಾರ್ಥಿ. ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ. ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾನಗರ ಸರ್ಕಲ್ ಬೆಂಗಳೂರು, APMC ಎದುರುಗಡೆ ಈಶ್ವರನಗರ ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಉಳಿವಿ ರೋಡ್ ಮುಡಕಟ್ಟಿ, ಈ ಮೂರು ಭಾಗದಲ್ಲಿ ನಮ್ಮ ಆರೋಗ್ಯ ಕೇಂದ್ರ ಸೇವೆ ಸಲ್ಲಿಸ್ತಾ ಇದೆ. ತಮಗೆ ಎಲ್ಲಿ ಹತ್ತಿರ ಆಗುತ್ತೆ ಅಲ್ಲಿ ನೀವು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಈ ದಿನದ ಸಂಚಿಕೆಯಲ್ಲಿ ಖರ್ಜೂರ ಡೇಟ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ. ಇದರ ಆರೋಗ್ಯದ ಲಾಭಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ಇದನ್ನು ಹೇಗೆ ಸೇವನೆ ಮಾಡಬೇಕು, ಈ ಡೇಟ್ಸನ್ನು ಸೇವನೆ ಮಾಡತಕ್ಕಂಥ ಕ್ರಮ ಮತ್ತು ವಿಧಾನವನ್ನು, ಜೊತೆಗೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳ ಮಾಹಿತಿಯನ್ನು ಕೂಡ ಈ ದಿನ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಆದಮೇಲೆ ಮೊದಲು ಇದರಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ನೋಡೋಣ. ಇದರಲ್ಲಿ ಐರನ್ ಅಂಶ ಇದೆ, ವಿಟಮಿನ್ ಸಿ ಅಂಶ ಇದೆ. ಹಾಗೆಯೇ ಈ ಒಂದು ಡೇಟ್ಸಲ್ಲಿ ನಮಗೆ ವಿಟಮಿನ್ B1, B2, B3, B6 ಹಾಗೂ ವಿಟಮಿನ್ B9 ಅಂಶ ಇದೆ. ಜೊತೆಗೆ ಈ ಒಂದು ಡೇಟ್ಸಲ್ಲಿ ಮ್ಯಾಗ್ನೀಷಿಯಂ, ಪೊಟ್ಯಾಷಿಯಂ ಹಾಗೂ ಫೈಬರ್ನ ಅಂಶ ಇದೆ. ಇಂತಹ ಪೋಷಕ ತತ್ವಗಳನ್ನು ಹೊಂದಿರತಕ್ಕಂಥ ಈ ಒಂದು ಡೇಟ್ಸ್ ಖರ್ಜೂರ ಅಂತ ಏನು ಕರೀತೀರ, ಇದನ್ನು ನೀವು ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ಇದರಲ್ಲಿ ಯಥೇಚ್ಛವಾಗಿ ಐರನ್ ಇರೋದರಿಂದ ನಿಮಗೆ ರಕ್ತಹೀನತೆ ಸಮಸ್ಯೆ ಬರೋದಿಲ್ಲ. ಇದರಲ್ಲಿ ಐರನ್ ಅಂಶ ಇದೆ, ಜೊತೆಗೆ ಐರನ್ ಸ್ಟಿಮ್ಯುಲೆಂಟ್ ಮಾಡತಕ್ಕಂಥ ಶಕ್ತಿಯೂ ಕೂಡ ಇದಕ್ಕಿದೆ. ನಿಯಮಿತವಾಗಿ ಇದನ್ನು ಸೇವನೆ ಮಾಡೋದ್ರಿಂದ ನಿಮಗೇನಾಗುತ್ತೆ ಅಂತೇಳಿದರೆ, ಬೋನ್ಸ್ ಸಮಸ್ಯೆಗಳು, ಕ್ಯಾಲ್ಸಿಯಮ್ನ ಕೊರತೆ ಇದ್ಯಾವುದು ಬರಲ್ಲ. ಆದಮೇಲೆ ಮೊದಲು ಇದರ ಲಾಭಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಇದನ್ನು ಹೇಗೆ ಸೇವನೆ ಮಾಡಬೇಕು ಅನ್ನೋದನ್ನು ಕೂಡ ಮಧ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಇದನ್ನು ರಾತ್ರಿ ಅಥವಾ ಬೆಳಗ್ಗೆ, ರಾತ್ರಿ ಆದರೆ ಆಹಾರದ ನಂತರ, ಬೆಳಗ್ಗೆ ಆದರೆ ಆಹಾರದ ಮೊದಲು ಸೇವನೆ ಮಾಡ್ತಕ್ಕಂಥದ್ದನ್ನು ಕಲಿಬೇಕು. ರಾತ್ರಿ ಮಲಗುವ ಮುನ್ನ ಬೆಳಗ್ಗೆ ಎದ್ದ ತಕ್ಷಣ ಇದರ ಸೇವನೆಯಿಂದ ಅದ್ಭುತವಾಗಿರ್ತಕ್ಕಂಥ ಲಾಭಗಳನ್ನು ಪಡೆಯಬಹುದು. ಹೇಗೆ ಅಂತ ಹೇಳಿದರೆ, ರಾತ್ರಿ ನೆನೆಸಿಟ್ಟರೆ ಬೆಳಗ್ಗೆ ಸೇವನೆ ಮಾಡಬೇಕು, ಬೆಳಗ್ಗೆ ನೆನೆಸಿಟ್ಟರೆ ರಾತ್ರಿ ಸೇವನೆ ಮಾಡಬೇಕು. ಇದರಲ್ಲಿ ಹಸಿ ಖರ್ಜೂರ ಮತ್ತು ಒಣ ಖರ್ಜೂರ ಬರ್ತದೆ, ಡ್ರೈ ಡೇಟ್ಸ್ ಮತ್ತು ಅದು ಹಸಿಯಾಗಿರ್ತಕ್ಕಂಥ ಡೇಟ್ಸ್ ಬರ್ತದೆ. ಅದರಲ್ಲಿ ನೀವು ಹಸಿಯಾಗಿರ್ತಕ್ಕಂಥದ್ದು ತಿನ್ನೋದು ಹೆಚ್ಚು ಲಾಭದಾಯಕ. ಅದನ್ನು ನೀವು ಬೆಳಗ್ಗೆ ಒಂದು ಗ್ಲಾಸ್ ಹಾಲಿನಲ್ಲಿ, ದೊಡ್ಡವರಾದರೆ 4 ಖರ್ಜೂರ, ಚಿಕ್ಕವರಾದರೆ 2 ಖರ್ಜೂರ ನೆನೆಸಿಡಬೇಕು, ಹಾಲಿನಲ್ಲೇ ನೆನೆಸಿಡಬೇಕು. ರಾತ್ರಿ ಅದನ್ನೇನು ಮಾಡಬೇಕು, ಬೀಜ ತೆಗೆದುಬಿಟ್ಟು ಅದನ್ನು ಚೆನ್ನಾಗಿ ಅಗದು ಅಗದು ಸೇವನೆ ಮಾಡಿ ಆಮೇಲೆ ನೆನೆಸಿಟ್ಟಿರತಕ್ಕಂಥ ಹಾಲನ್ನು ಸೇವನೆ ಮಾಡೋದು. ಅಥವಾ ನಿಮಗೆ ತಿನ್ನಲಿಕ್ಕೆ ಆಗ್ತಾ ಇಲ್ಲ, ಹಲ್ಲಿಲ್ಲ ಅಂದರೆ ಅದನ್ನು ಆ ಒಂದು ಹಾಲಿನ ಸಮೇತ ಬೀಜ ತೆಗೆದು ಮಿಕ್ಸರ್ಗೆ ಹಾಕಿದರೆ ಅದೊಂದು ಒಳ್ಳೆಯ ಜ್ಯೂಸ್ ಆಗುತ್ತೆ, ಅದನ್ನು ನೀವು ಸೇವನೆ ಮಾಡೋದು. ಬೆಳಗ್ಗೆ ಎದ್ದು ಇದನ್ನು ಸೇವನೆ ಮಾಡಬೇಕು ಅಂತೇಳಿದರೆ ಹೇಗೆ ಮಾಡಬೇಕು ಅಂದರೆ, ರಾತ್ರಿ ಈ ಒಂದು ಖರ್ಜೂರವನ್ನು ನೀರಿನಲ್ಲಿ ನೆನೆಸಿಡಬೇಕು. ಬೆಳಗ್ಗೆ ಎದ್ದು ಏನು ಮಾಡಬೇಕಂದ್ರೆ ಬಾದಾಮ್ ಮಿಲ್ಕನ್ನು ಮಾಡ್ಕೋಬೇಕು. ಬಾದಾಮ್ ಮಿಲ್ಕ್ ಅಂದರೆ ಹಾಲಿನಲ್ಲಿ ಬಾದಾಮನ್ನು ಹಾಕಿ, ಬಾದಾಮ್ ಪೌಡರ್ನ ಹಾಕಿ ಮಿಲ್ಕ್ ಮಾಡ್ಕೊಳ್ಳೋದಲ್ಲ, ಒಂದು 6-8 ಬಾದಾಮನ್ನು ರಾತ್ರಿ ನೆನೆಸಿಡಬೇಕು ನೀರಿನಲ್ಲಿ. ಖರ್ಜೂರ ಮತ್ತು ಬಾದಾಮನ್ನು ಎರಡೂ ನೆನೆಸಿಡಬೇಕು. ಬೆಳಗ್ಗೆ ಎದ್ದು ಏನು ಮಾಡಬೇಕಂದ್ರೆ ಆ ಒಂದು ಬಾದಾಮ್ ಇರ್ತದಲ್ಲ, ಅದರ ಮೇಲಿರ್ತಕ್ಕಂಥ ಸಿಪ್ಪೆ ತೆಗೆದು ಖರ್ಜೂರ ಮತ್ತು ಅದನ್ನು ಮಿಶ್ರಣ ಮಾಡಿ ಸೇವನೆ ಮಾಡೋದು ಅದ್ಭುತವಾಗಿರ್ತಕ್ಕಂಥ ಲಾಭದಾಯಕವಾಗಿ ಕೆಲಸ ಮಾಡುತ್ತೆ. ಅದು ಕಾಂಬಿನೇಷನ್. ಆಮೇಲೆ
ಅದು ಹಲ್ಲಿಲ್ಲ ನಿಮಗೆ ಅಂದ್ರೆ ಸಿಪ್ಪೆ ತೆಗೆದು ಎರಡನ್ನು ಮಿಕ್ಸಿಗೆ ಹಾಕಬೇಕು ಒಂದು ಅರ್ಧ ಗ್ಲಾಸ್ ಮುಕ್ಕಾಲು ಗ್ಲಾಸ್ ನೀರು ಹಾಕಿ ಅದು ಒಳ್ಳೆ ಟೇಸ್ಟ್ ಆಗಿರ್ತದೆ ಮತ್ತು ಒಳ್ಳೆಯ ಹೆಲ್ದಿ ಆಗಿರತಕ್ಕಂತ ಒಂದು ನಿಮ್ಮನ್ನ ಫ್ರೆಶ್ ಆಗಿರತಕ್ಕಂತ ಒಂದು ಎನರ್ಜಿ ಡ್ರಿಂಕ್ ಆಗಿ ಕೆಲಸ ಮಾಡುತ್ತೆ ಬೆಳಗ್ಗೆ ಅದನ್ನು ಕುಡಿದ್ಬಿಟ್ರೆ ತುಂಬಾ ಎನರ್ಜಿ ಇರುತ್ತೆ ನಿಮಗೆ ಹೀಗೆ ಇದನ್ನು ಸೇವನೆ ಮಾಡೋದು ಹಾಗೆ ಇದರ ಸೇವನಾ ವಿಧಾನ ಹೇಳಿದೆ ಮುಂದೆ ಇದರ ಲಾಭಗಳನ್ನು ಮತ್ತೆ ಕಂಟಿನ್ಯೂ ಮಾಡೋಣ ಇದರ ಸೇವನೆಯಿಂದ ನಿಮ್ಮಲ್ಲಿ ಹೃದಯದ ಸಮಸ್ಯೆ ಜೀವನದಲ್ಲಿ ಯಾವತ್ತೂ ಬರಲ್ಲ ಹಾರ್ಟ್ ಬ್ಲಾಕೇಜ್ ಆಗ್ತಾ ಇದೆ ಇತ್ತೀಚೆಗೆ ಕಾರ್ನರಿ ಆರ್ಟರಿ ಡಿಸೀಸ್ ಗಳು ಜಾಸ್ತಿ ಬರ್ತಾ ಇದ್ದಾವೆ ಪಲ್ಪಿಟೇಷನ್ ಹೆಚ್ಚಾಗ್ತಾ ಇದೆ ಕೆಲವು ಜನರಲ್ಲಿ ಇನ್ನು ಕೆಲವು ಜನರಲ್ಲಿ ಟೆಕಿಕಾರ್ಡಿಯಾ ಬ್ರೆಡಿಕಾರ್ಡಿಯಾ ಅಂತಕ್ಕಂತ ಕಾಯಿಲೆಗಳು ಇನ್ನು ಕೆಲವು ಜನರಲ್ಲಿ ಹಾರ್ಟ್ ವಾಲ್ಗಳು ವೀಕ್ನೆಸ್ ಆಗ್ತಾ ಇದ್ದಾವೆ ಅಲ್ಲಿ ಒಳಗಡೆ ಲೀಕೇಜ್ ಆಗ್ತಕ್ಕಂಥ ಸಮಸ್ಯೆ ಆಗ್ತಾ ಇದೆ ಹಾರ್ಟ್ ವಾಲಲ್ಲಿ ಆಮೇಲೆ ಕಾರ್ಡಿಯಾಕ್ ಅರೆಸ್ಟು ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸಡನ್ ಆಗಿ ಹಾರ್ಟ್ ಏನಾಗುತ್ತೆ ಬಂದ್ ಆಗಿಬಿಡ್ತದೆ ಅದಕ್ಕೆ ಕಾರ್ಡಿಯಾಕ್ ಅರೆಸ್ಟ್ ಅಂತ ಹೇಳ್ತಾರೆ ಅದಕ್ಕೆ ಕಾರಣ ಕಾರ್ನರಿ ಆರ್ಟ್ರಿ ಕ್ಯಾಲ್ಸಿಫಿಕೇಷನ್ ಇಂತಹ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ರಕ್ತನಾಳಗಳು ವರ್ಲ್ಟ್ ಆಗ್ತಾ ಇರತಕ್ಕಂಥ ಸಮಸ್ಯೆಗಳು ಹೆಚ್ಚಾಗೋದ್ರಿಂದ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಆಗ್ತದೆ ಆಮೇಲೆ ಲೋ ಬಿ ಪಿ ಇರ್ತಕ್ಕಂಥವ್ರು ಇದನ್ನು ಸೇವನೆ ಮಾಡಿದ್ರು ನಾರ್ಮಲ್ ಆಗುತ್ತೆ ಹೈ ಬಿ ಪಿ ಇರ್ತಕ್ಕಂಥ ಇದನ್ನು ಸೇವನೆ ಮಾಡಿದ್ರು ನಾರ್ಮಲ್ ಆಗುತ್ತೆ ಲೋ ಆ್ಯಂಡ್ ಹೈ ಬಿ ಪಿಗೆ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧ ಇನ್ನು ಕೊಲೆಸ್ಟ್ರಾಲು ಟ್ರೈಗ್ಲಿಸರೈಡು ಫ್ಯಾಟು ಇವೆಲ್ಲ ಅಂಶಗಳನ್ನು ಇದು ಕಡಿಮೆ ಮಾಡುತ್ತೆ ಹೊಟ್ಟೆಯ ಬೊಜ್ಜನ್ನು ಕೂಡ ಇದು ಕಡಿಮೆ ಮಾಡುತ್ತೆ ಶರೀರದಲ್ಲಿ ಅನ್ವಾಂಟೆಡ್ ಫ್ಯಾಟನ್ನು ಇದು ಸಂಪೂರ್ಣವಾಗಿ ಹೊರಹಾಕುತ್ತೆ ಜೀರ್ಣಾಂಗ ವ್ಯವಸ್ಥೆಯ ತೊಂದರೆಗಳನ್ನು ಸರಿಪಡಿಸಿ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ ಜೊತೆಗೆ ಇದರ ಸೇವನೆಯಿಂದ ಮಲಬದ್ಧತೆ ಸಮಸ್ಯೆಯೂ ಕೂಡ ನಿವಾರಣೆ ಆಗ್ತದೆ ಆಮೇಲೆ ರಕ್ತಹೀನತೆಯ ಸಮಸ್ಯೆ ಬ್ಲಡ್ನಲ್ಲಿರ್ತಕ್ಕಂಥ ಎಲ್ಲ ಕಾಂಪನೆಂಟ್ಸ್ಗಳು ಬಿ ಟ್ವೆಲ್ವ್ ಐರನ್ನು ಇವೆಲ್ಲ ಸಮಸ್ಯೆಗಳನ್ನು ಕೂಡ ಇದು ಹಿಮೋಗ್ಲೋಬಿನ್ನು ಇವೆಲ್ಲವನ್ನು ಕೂಡ ಸರಿಪಡಿಸ್ತಕ್ಕಂಥ ದಿವ್ಯ ಶಕ್ತಿಯನ್ನು ಹೊಂದಿದೆ ಬ್ಲಡ್ಡಿನ ಎಲ್ಲ ಕಾಂಪನೆಂಟ್ಸ್ಗಳನ್ನು ಕೂಡ ಇದು ಇಂಪ್ರೂವ್ಮೆಂಟ್ ಮಾಡುತ್ತದೆ ಡಬ್ಲ್ಯೂ ಬಿ ಸಿ ಇವೆಲ್ಲವುಗಳನ್ನು ಕೂಡ ಇದು ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ತರ್ತದೆ ಬ್ಯಾಲೆನ್ಸ್ ಆಗಿರ್ತದೆ ಹೆಚ್ಚು ಮಾಡಲ್ಲ ಕಡಿಮೆಯೂ ಮಾಡಲ್ಲ ಇನ್ನು ಇದರ ಸೇವನೆಯಿಂದ ಕಣ್ಣಿನ ಸಮಸ್ಯೆಗಳನ್ನು ಯಾವತ್ತೂ ಬರುವುದಿಲ್ಲ ತ್ವಚೆ ಚರ್ಮ ಕಾಂತಿಯುತವಾಗಿರ್ತದೆ ಪಳಪಳಪಳ ಹೊಳಿತಾ ಇರ್ತದೆ ಚರ್ಮ ಒಳಗಡೆಯಿಂದ ಬ್ಯೂಟಿ ಆ ಒಳಗಡೆಯಿಂದ ಆ ಒಂದು ಬ್ರೈಟ್ನೆಸ್ಸು ನಮ್ಮ ಶರೀರಕ್ಕೆ ಮತ್ತು ಚರ್ಮಕ್ಕೆ ಬರ್ತದೆ ಅದರ ಜೊತೆಗೆ ಮುಖದ ಕಾಂತಿ ಹೆಚ್ಚಾಗುತ್ತೆ ಆಮೇಲೆ ಇದರ ಸೇವನೆಯಿಂದ ನರ ದೌರ್ಬಲ್ಯತೆ ನಿವಾರಣೆ ಆಗ್ತದೆ ಲೈಂಗಿಕ ನಿರಾಸಕ್ತಿ ಲೈಂಗಿಕ ಸಮಸ್ಯೆಗಳು ಕೆಲವು ಜನರಿಗೆ ಕೌಂಟ್ಸ್ ಕಡಿಮೆ ಇರ್ತದೆ ಮೋಟಿಲಿಟಿ ಕಡಿಮೆ ಇರ್ತದೆ ಇವೆಲ್ಲ ಲೈಂಗಿಕ ತೊಂದರೆಗಳ ಗಂಡು ಮಕ್ಕಳ ಇವೆಲ್ಲ ಸಮಸ್ಯೆಗಳ ನಿವಾರಣೆಗೆ ಇದು ಅದ್ಭುತವಾಗಿರ್ತಕ್ಕಂಥ ದಿವ್ಯ ಔಷಧ ಆಮೇಲೆ ಇನ್ನೊಂದಿಷ್ಟು ಸಮಸ್ಯೆಗಳು ಹೆಣ್ಮಕ್ಕಳಲ್ಲಿ ಪಂಜಿತನದ ಸಮಸ್ಯೆ ಗರ್ಭಕೋಶದ ಸಮಸ್ಯೆಗಳಿರ್ತವೆ ಇಂತಹ ಸಮಸ್ಯೆಗಳನ್ನು ಕೂಡ ಈ ಒಂದು ಡೇಟ್ಸಿಂದ ನಾವು ಪರಿಹಾರ ಮಾಡ್ಕೊಳ್ಬೋದು ಆದಮೇಲೆ ಇದರ ಸೇವನೆಯಿಂದ ಕಡಿಮೆ ತೂಕ ಇರ್ತಾರೆ ನೋಡಿ ಕೆಲವು ಜನರು ಅಂಡರ್ ವೆಯ್ಟ್ ಇರ್ತಾರೆ ಅಂಥವ್ರು ಇದರ ನಿಯಮಿತವಾಗಿರ್ತಕ್ಕಂಥ ಸೇವನೆ ಮಾಡೋದ್ರಿಂದ ತೂಕ ಹೆಚ್ಚಿಗೆ ಆಗುತ್ತೆ ತೂಕ ಕಡಿಮೆ ಇರೋರು ಇದರ ಜೊತೆಗೆ ಬಾಳೆಹಣ್ಣು ಸೇವನೆ ಮಾಡ್ಬೋದು ನೆನೆಸಿರೋ ಖರ್ಜೂರ ಜೊತೆಗೆ ಬಾಳೆಹಣ್ಣು ಸೇವನೆ ಮಾಡಿದರೆ ವೇಗವಾಗಿ ಅವರ ತೂಕ ಹೆಚ್ಚಾಗ್ತಾ ಬರ್ತದೆ ಶರೀರ ಸದೃಢವಾಗ್ತದೆ ಅದರ ಜೊತೆಗೆ ಬಲಿಷ್ಠವು ಕೂಡ ಆಗ್ತದೆ ಇದನ್ನು ನೀವು ನಾನು ಹೇಳಿರೋ ರೀತಿಯಲ್ಲಿ ಜ್ಯೂಸ್ ಮಾಡ್ಕೊಂಡಾದ್ರೆ ಕುಡಿಬೋದು ಅಥವಾ ಅಗದಾದರೂ ತಿನ್ಬೋದು ದೊಡ್ಡವರಿಗೆ ಆದರೆ 2-4 ಚಿಕ್ಕ ಮಕ್ಕಳಿಗೆ ಆದರೆ 1-2 ಇದನ್ನು ನೆನಪಿನಲ್ಲಿಟ್ಕೊಳ್ಳಿ ಯಾಕಂದರೆ ಅತಿಯಾಗಿ ತಿಂದರೆ ಅಮೃತನೂ ಕೂಡ ವಿಷ ಆಗ್ತದೆ ಯಾವುದನ್ನೇ ತಿನ್ನಿ ನಿಯಮಿತವಾಗಿ ತಿನ್ನಿ ಹಿತಮಿತವಾಗಿ ತಿನ್ನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದ್ಮೇಲೆ ಒಂದು ವಿಶೇಷ ಸೂಚನೆ ಎಲ್ಲೂ ಗುಣ ಆಗದಿರ್ತಕ್ಕಂಥ ಎಂಥದೇ ಕಠಿಣ ಕಾಯಿಲೆ ಇದ್ದರೂ ಕೂಡ ಅದು ಪಂಚಕರ್ಮ ಚಿಕಿತ್ಸೆಯ ಮೂಲಕ ಗುಣವಾಗ್ತದೆ ಏನೇ ಇರಲಿ ನಿಮಗೆ ಕಾಯಿಲೆ ಬಿ ಪಿ ಶುಗರು ಕಿಡ್ನಿ ಸಮಸ್ಯೆ ಥೈರಾಯ್ಡು ಇವಕ್ಕೆ ಯಾವುದಕ್ಕೂ ಕೂಡ ಹೆಸರಿಸ್ತಾ ಹೋದರೆ ಸಾವಿರಾರು ಕಾಯಿಲೆಗಳು ಆಗಿದಾವೆ ಈಗ ಯಾವ ಸಮಸ್ಯೆಗೂ ಕೂಡ ಜೀವನ ಪರ್ಯಂತ ಔಷಧಿ ತೆಗೆದುಕೊಳ್ಬೇಕಾಗಿಲ್ಲ ನೀವು ಜೀವನ ಪರ್ಯಂತ ಯಾವುದಕ್ಕಾದರೂ ಔಷಧಿ ತೆಗೆದುಕೊಳ್ತಾ ಇದ್ರಂದರೆ ಒಂದು ಬಾರಿ ನೀವು ಈ ಒಂದು ಚಿಕಿತ್ಸೆಯನ್ನು ತೆಗೆದುಕೊಂಡು ನೋಡಿ ಆ ಸಮಸ್ಯೆ ರಿವರ್ಸ್ ಆಗುತ್ತೆ ಹಾಗೆ ಥೈರಾಯ್ಡ್ಗೆ ಕೇವಲ 6 ತಿಂಗಳಲ್ಲೇ ನೀವು ಸಂಪೂರ್ಣವಾಗಿ ಮೆಡಿಸನ್ ಬಿಡಬಹುದು ಸಂಪೂರ್ಣವಾಗಿ ಗುಣ ಆಗುತ್ತೆ ಅಂತಹ ಒಂದು ಔಷಧಿಗಳು ವನಮೂಲಿಕೆ ಚಿಕಿತ್ಸೆ ಪಂಚಕರ್ಮ ಚಿಕಿತ್ಸೆಯನ್ನು ನಮ್ಮ ಆಶ್ರಮದಲ್ಲೂ ಮಾಡ್ತೇವೆ ನಿಮಗೇನಾದರೂ ಆಸಕ್ತಿ ಇದ್ದರೆ ಕೆಳಗೆ ನಂಬರ್ ಬರ್ತಾ ಇದೆ ಸಂಪರ್ಕ ಮಾಡಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ